ಮುಂದೆ ಎತ್ತ ಇದ್ದೇನೆ ಯಾಕೆಂದ್ರೆ ಇಡೀ ಜಗತ್ತು ಒಂದಲ್ಲ ಒಂದು ರೀತಿಯ ತಾಪಾತ್ರದಿಂದ ಮುಳುಗಿದೆ ಒಂದು ಮಾನಸಿಕ ವಾಚಿಕ ದೈಹಿಕ ಅಥವಾ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅಂದ್ರೆ ಆದಿವ್ಯಾಧಿ ವ್ಯಾಧಿ ಈತಿ ಬಾಧೆ ಅಂತ ಹೇಳುವ ತಾಪಗಳು ಮನುಷ್ಯನನ್ನ ತುಂಬಾ ಎಡೆಮುರಿ ಕಟ್ಟಿ ಆತನಿಗೆ ತನ್ನ ಬದುಕಿಗೆ ಒಂದು ಅಸ್ತಿತ್ವವೇ ಇಲ್ಲ ಅನ್ನುವ ಹಾಗೆ ತುಂಬಾ ಹೆಣಗಾಡುವಂತೆ ಮಾಡುತ್ತೆ ಅದಕ್ಕಾಗಿ ಆ ಅದರ ಶಾಂತೈ ಅದರ ನಿವೃತ್ತಿಗೋಸ್ಕರ ನಾನು ಈ ಕೆಲಸವನ್ನ ಈ ಕೃತಿಯನ್ನು ರಚನೆ ಮಾಡಿ ಕೊಡ್ತಾ ಇದ್ದೇನೆ ಅಂತ ಹಿಂದೆ ಆ ಕೃತಿ ಯಾಕಾಗಿ ಬಂತು ಯಾರ ಉದ್ದೇಶದಿಂದ ಬಂತು ಒಟ್ಟು ಧರ್ಮಶಾಸ್ತ್ರದಲ್ಲಿ ಬರುವ ಅನೇಕ ಥರದ ಸಂದೇಹಗಳಿಗೆ ಇದು ಉತ್ತರವಾಗಿ ನಾವು ಯಾವುದನ್ನು ಆಚರಣೆ ಮಾಡಬೇಕು ಯಾವುದನ್ನು ಆಚರಣೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿ ತುಂಬ ಸಿಗುತ್ತೆ ಆದರೆ ಮಾಡಬೇಕು ಅನ್ನೋದಕ್ಕೆ ಬಹಳ ಕಮ್ಮಿ ಮಾತುಗಳು ಸಿಗ್ತವೆ ಹ್ಮ್ ತಕ್ಷಣವೇ ಅದಾಗ್ಬಾರ್ದು ಇದಾಗ್ಬಾರ್ದು ಅಂತ ಹೇಳುವ ಮಾತಿಗಿಂತ ಹೆಚ್ಚು ಯಾವ್ದಾಗಬೇಕು ಅನ್ನೋದನ್ನ ನಾನು ಹೇಳ್ತೇನೆ ಅಂತ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ಮುಂದೆ ಮೂರನೆಯ ಶ್ಲೋಕ ತೇನರಾಹ್ ಪಶವೋ ಲೋಕೆ ಕಿಮ್ ಜೀವನೇ ಫಲಂ ಏರ್ನ ಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವಾ ಜನಾರ್ದನ ಒಂದು ವೇಳೆ ಸಂಪತ್ತು ಸಂಪಾದಿಸಿದ್ದೇನೆ ಒಳ್ಳೆಯ ಆರೋಗ್ಯ ಇದೆ ಇನ್ನೇನು ನನ್ನ ಜೀವನಕ್ಕೆ ಬಹಳ ಜನ ಈ ಪ್ರಶ್ನೆ ಮಾಡ್ತಾರೆ ದೇವರನ್ನು ಯಾಕೆ ಆರಾಧನೆ ಮಾಡಬೇಕು ನನಗೆ ಆ ಸಮಸ್ಯೆ ಇಲ್ಲ ಏನು ನಾನು ಈಗ ಆರಾಮವಾಗಿ ಇದ್ದೇನೆ ನನಗೆ ಮನೆ ಇದೆ ಒಳ್ಳೆಯ ಸಂಸಾರ ಇದೆ ಕೆಲಸ ಇದೆ ಬೇಕಾದ ಸಂಪಾದನೆ ಇದೆ ಓಡಾಡುವ ಕೆಲಸಗಾರರಿದ್ದಾರೆ ನನಗೆ ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲವನ್ನು ಆನಂದವಾಗಿ ಅನುಭವಿಸ್ತಾ ಇದ್ದಾರೆ ನಾನು ಯಾಕೆ ದೇವರನ್ನ ಚಿಂತಿಸ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ತೇ ನರಾ ಪಶವೋ ಲೋಕೆ ಕಿಂತೇಶಾಮ್ ಜೀವನೇ ಫಲಂ ಎಲ್ಲ ಇದೆ ಅಂತ ಹೇಳಿ ಜೀವನ ಸಮೃದ್ಧವಾಗಿದೆ ಅಂತ ಭಾವಿಸಿ ಕೂತವ ಪಶು ಅಲ್ಲದೆ ಇನ್ನೇನು ಪ್ರಾಣಿಗಳಿಗೂ ಇಷ್ಟು ಬದುಕಲಿಕ್ಕೆ ಅವಕಾಶ ಇದೆ ಅವುಗಳು ಮನೆ ಕಟ್ಟಿಕೊಳ್ತಾವೆ ಅವುಗಳು ದುಡಿತಾವೆ ಅವುಗಳು ಆ ಮಕ್ಕಳನ್ನ ಸಾಕಿಕೊಳ್ತಾವೆ ಇಷ್ಟೇ ಮನುಷ್ಯನು ಕೂಡ ನಡೆಸುವುದಾದ್ರೆ ಶರೀರ ಇದೆ ಮನೆ ಇದೆ ಸಂಪತ್ತಿದೆ ಅಂದ್ರೆ ಇನ್ನೇನು ಬೇಕು ಅಂತ ಈ ರೀತಿಯಾದ ಆಲೋಚನೆ ಪಶುಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ತೇ ನರ ಪಶವೋ ಲೋಕೆ ಪಶು ಅಂದ್ರೆ ಈ ಇದೆ ಇದೆ ಅಂತ ಹೇಳಿದ್ರಲ್ಲೂ ಈಗ ಸಂಪತ್ತಾಗ್ಲಿ ಕೆಲಸ ಆಗ್ಲಿ ದುಡಿಮೆ ಅಂದ್ರೆ ದುಡಿಮೆಯಿಂದ ಬಂದ ಸಂಪತ್ತಾಗ್ಲಿ ಸಂಸಾರ ಆಗ್ಲಿ ಇದೆಲ್ಲವೂ ಪಶು ಪಶುವಿನ ಹಾಗೆ ಅಂತ ಪಶು ಅಂದ್ರೆ ಏನರ್ಥ ಗೊತ್ತಾ ಪಾಶದಿಂದ ಕಟ್ಟಲ್ಪಟ್ಟದ್ದು ಅಂತ ದುಡ್ಡು ಎನ್ನುವ ಪಾಶದಿಂದ ಸಂಸಾರ ಅನ್ನುವ ಪಾಶದಿಂದ ಒಳ್ಳೆಯ ಮನೆ ಅನ್ನುವ ಪಾಶದಿಂದ ಇದೆಲ್ಲ ನಮ್ಗೆ ಏ ಇದೆಲ್ಲ ಪಾಶ ಹೇಗೆ ನಾವ ಇಲ್ಲಿ ಸುಖವಾಗಿದ್ದೇವೆ ಅಂತ ಸುಖವಾಗಿದ್ದೇವೆ ಒಂದು ದಿವಸ ಕೈಕಾಲು ತಪ್ಪಿದಾಗ ಅದು ಆಚೆ ಹೋಗಿರುತ್ತೆ ಆದ್ರೆ ಅದರ ಮೋಹ ಬಿಟ್ಟಿರಲ್ಲ ಅದ್ರಿಂದಾಗಿ ಕಂಟ್ಲು ಕುಯ್ದ ಹಾಗೆ ಆಗ್ಬಿಡುತ್ತೆ ಅದು ಹಗ್ಗ ಕಟ್ಟಿರುತ್ತೆ ಈಗ ಗೊತ್ತಾಗ್ತಾ ಇರಲ್ಲ ಈಗ ನಾವ್ ಅನ್ಕೊಂಡ ಹಾಗೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದು ಸುಖ ಕೊಡ್ತಾ ಇರುತ್ತೆ ಯಾವಾಗ ಆ ಸಂಪತ್ತು ನಮ್ಮ ಕೈಯಿಂದ ತಪ್ಪುವುದಕ್ಕೆ ಶುರುವಾಗುತ್ತೋ ಅಥವಾ ಅದರ ನಿಜವಾದ ಪರಿಣಾಮವನ್ನು ಆಗದ ನಮ್ಮ ಎದುರುಗಡೆ ಇನ್ನೊಬ್ಬ ಅದನ್ನ ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾನೋ ಆಗ ಇವನ ಪಶ ಪಶುತ್ವ ಹೊರಗ್ ಬರುತ್ತೆ ಹಾಗೆ ಇವನು ಒದ್ದಾಟಿಗೆ ಶುರು ಮಾಡ್ತಾನೆ ಅದರಿಂದಾಗಿ ಏನೇನು ನಮ್ಮ ಬಗ್ಗೆ ನಮಗೆ ಎಚ್ಚರವನ್ನ ತಪ್ಪಿಸುತ್ತೋ ಅದೆಲ್ಲ ಹಗ್ಗ ನಮ್ಮನ್ನು ನಮಗೆ ನೆನಪು ಮಾಡಿಕೊಡುವಂತದ್ದು ಬಿಡುಗಡೆಯ ದಾರಿ ಅದರಿಂದಾಗಿ ತೇನರ ಪಶವೋಲೋಕೆ ಕಿಂತೇಶಾಮ್ ಜೀವನಿ ಫಲಂ ನೆಮ್ಮದಿ ಅಂತ ಅಂದುಕೊಂಡದೀಗ ಏನು ಅಂತಂದ್ರೆ ಬಯಸಿದ್ದೆಲ್ಲ ಆಯ್ತು ಅಂತ ಇದು ನಾಲ್ಕು ದಿವಸ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಬರುತ್ತೆ ಇದರ ಮೇಲೆ ಮತ್ತೆ ಸುಖ ಹೊಂದಬೇಕು ಅಂತ ಅದಕ್ಕೆ ಮೊದಲು ಅವನ ಹತ್ರ ಸಣ್ಣ ಕಾರ್ ಇತ್ತು ಆಮೇಲೆ ಅದಕ್ಕಿಂತ ದೊಡ್ಡದು ತಗೊಂಡ ಅದಕ್ಕಿಂತ ದೊಡ್ಡ ತಗೊಂಡ ಮೂರ್ ತಗೊಂಡ ಐದ್ ತಗೊಂಡ ವಾಟ್ ನೆಕ್ಸ್ಟ್ ಏನ್ ಮಾಡಿದ್ರು ತೃಪ್ತಿ ಸಿಗ್ತಾ ಇಲ್ಲ ಏನ್ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ಮನ್ ಆಸ್ತಿ ವಿಸ್ತಾರ ಆಯ್ತು ಮನೆ ವಿಸ್ತಾರ ಆಯ್ತು ಸಂಸಾರ ವಿಸ್ತಾರ ಆಯ್ತು ಸಂಪತ್ತು ವಿಸ್ತಾರ ಆಯ್ತು ಏನ್ ಮಾಡಿದ್ರು ಯಾಕೋ ಏನೋ ಇಲ್ಲ 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 ಅನ್ನೋದು ಕಾಡ್ಲಿಕ್ಕೆ ಆಮೇಲೆ ಶುರುವಾಗುತ್ತೆ ಅದಕ್ಕೂ ಕೂಡ ಇದ್ರ ಬಗ್ಗೆ ಅಂತ ಮಹತ್ವದ ತಿಳುವಳಿಕೆ ಇರುವುದಿಲ್ಲ ಆದ್ರೆ ಆವಾಗ ಜೀವನೆ ಕಿಂಫಲಂ ಫಲ ಏನು ಅಂತ ತೃಪ್ತಿ ಅನ್ನೋದು ಇರುವುದೇ ಇಲ್ಲ ಯಾಕಂದ್ರೆ ಲೋಕದ ಯಾವುದೇ ಸಂಪತ್ತು ಕೂಡ ಒಂದು ತೃಪ್ತಿಗೆ ಮಿತಿ ಇದೆ ಏರ್ನ ಲಬ್ಧ ಹರೇರ್ ದೀಕ್ಷಾ ಯಾರಿಗೆ ಎಲ್ಲ ಪಾಶಗಳನ್ನ ಪರಿಹರಿಸುವ ಹರಿಯ ದೀಕ್ಷೆ ಸಿಗುವುದಿಲ್ವೋ ಮತ್ತು ಅಂತಹ ಭಗವಂತನ ಅರ್ಚನೆಯನ್ನ ಅದಕ್ಕೆ ಆ ಶಬ್ದ ಬಳಸಿದ್ದು ಹಾಗೆ ಪಾಪವನ್ನ ಪರಿಹರಿಸಿ ಜನನವನ್ನೇ ಅರ್ಧಿಸುವ ಜನನ ಅಂದ್ರೆ ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನುವ ಚಕ್ರದಿಂದ ನಮ್ಮನ್ನ ಪಾರು ಮಾಡುವ ಶಕ್ತಿಗೆ ಜನಾರ್ದನ ಜನನಂ ಅರ್ಧಯತಿ ಜನಾರ್ದನ ನಮ್ಮ ಬದುಕಿನ ಎಲ್ಲ ದೋಷಗಳನ್ನು ಕಳೆಯಬಲ್ಲಂತಹ ಆ ವಿಷಯದಲ್ಲಿ ಮೊದಲು ಅಲ್ಲಿ ಅರ್ಚಿತ ಸಂಸ್ಕೃತ ಧ್ಯಾತ ಕೀರ್ತಿತ ಕಥಿತ ಶ್ರುತ ಅಂತ ಆರು ಸಂಗತಿಗಳನ್ನ ಭಗವಂತನ ಜೊತೆಗಿನ ಸಂಬಂಧಕ್ಕಾಗಿ ಹೇಳಿದ್ರಲ್ವಾ ಆ ಸಂಬಂಧದಲ್ಲಿ ಅರ್ಚಿತ ಅನ್ನೋದು ಮೊದಲನೇದು ಅದಕ್ಕೆ ಅರ್ಚಿತೋಬಾ ಜನಾರ್ದನ ಅರ್ಚನೆಗೆ ಸಂಬಂಧಪಟ್ಟಂತೆ ಭಗವಂತನನ್ನ ಜನಾರ್ದನ ರೂಪದಿಂದ ಉಪಾಸನೆ ಮಾಡಿದವನಿಗೆ ಭೋಜನೇಚ ಜನಾರ್ದನಂ ಅಂತ ಒಂದು ಮಾತಿದೆ ಅಂತ ಮಾತಿದೆ ಗೋವಿಂದ ಅಂತ ಹೇಳುವುದು ಅಂತ ಅದರ ಜೊತೆಗೆ ಆ ಜನಾರ್ದನ ಅಂತನ್ನುವ ಶಬ್ದ ಅದು ಯಾವ ರೂಪ ಆದ್ರೂ ಭಗವಂತನದ್ದು ಮೋಕ್ಷಪ್ರದವೇ ಮತ್ತೆ ಗುಣವಂತಿಕೆಯಿಂದ ಕೂಡಿದ್ದೆ ಆದರೆ ಮುಖ್ಯವಾಗಿ ಇಲ್ಲಿ ಜನಾರ್ದನ ಅನ್ನುವ ಶಬ್ದ ಅರ್ಚನೆಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಜನನವನ್ನ ಕಳೆದುಕೊಳ್ಳುವುದಕ್ಕಾಗಿ ಅವ್ನು ಮಾಡಬೇಕು ದೀಕ್ಷೆ ಪಡಿಬೇಕು ದೀಕ್ಷೆ ಇಲ್ಲದೆ ಇದ್ರೆ ದೀಕ್ಷೆ ಅಂದ್ರೆ ಏನ್ ಗೊತ್ತಾ ಕೈಯಲ್ಲಿ ಒಂದು ಬಂಧ ಒಂದು ಈ ರಾಖಿ ಬಂಧನದ ಹಾಗೆ ಅದು ಸುಮ್ಮನೆ ಒಂದು ಲೋಕದಲ್ಲಿ ಹಾಗೊಂದು ಮಾತಿದೆ ದೀಕ್ಷೆ ತೊಡುವುದಂದ್ರೆ ಕೈಗೊಂದೇನೋ ಹಗ್ಗ ಅಂತ ಅದಲ್ಲ ಮನಸ್ನಲ್ಲಿ ದೀಕ್ಷೆ ಬರ್ಬೇಕು ನಾನು ಭಗವಂತನ ಆರಾಧನೆಯನ್ನು ಬಿಟ್ಟು ಹೇಗೆ ನಿದ್ದೆ ಬಿಟ್ಟು ಬದುಕುದಿಲ್ಲ ಊಟ ಬಿಟ್ಟು ಬದುಕುದಿಲ್ಲ ಆಟ ಬಿಟ್ಟು ಬದುಕುದಿಲ್ಲ ಅಂತಿರುತ್ತೋ ಹಾಗೆ ಅಧ್ಯಯನ ಬಿಟ್ಟು ಬದುಕುದಿಲ್ಲ ಅವನ ಬಗ್ಗೆ ಪ್ರಾರ್ಥನೆ ಮಾಡದೆ ಬದುಕುದಿಲ್ಲ ಅವನನ್ನ ಅರ್ಚಿಸದೆ ಬದುಕುದಿಲ್ಲ ಅವನಿಗೆ ಮೆಚ್ಚುಗೆ ಆಗುವಂತೆ ಬಿಟ್ಟು ಬೇರೆ ರೀತಿಯಿಂದ ಬದುಕುದನ್ನ ನಾನು ಒಪ್ಪುವುದಿಲ್ಲ ಅಂತ ಏನು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇರದೆ ಇದಕ್ಕೆ ದೀಕ್ಷಾ ಅಂತ ಹೆಸರು ಹರಿಯ ದೀಕ್ಷೆಯನ್ನು ತೊಡುವುದಿಲ್ಲ ಅನ್ನುವಾಗ ಅನ್ನುವವನ ಬದುಕು ಪಶುವಿನ ಹಾಗೆ ಹರಿಯ ದೀಕ್ಷೆಯನ್ನ ತೊಡದೇ ಇದ್ರೆ ಅರ್ಚಿತೋ ವ ಜನಾರ್ದನ ಭಗವಂತನ ಬಗೆಗಿನ ದೀಕ್ಷೆ ಅಂದ್ರೆ ನಿಷ್ಠೆ ಅಂತ ಅರ್ಥ ಪರಮಾತ್ಮನಿಗಾಗಿ ನನ್ನ ಬದುಕನ್ನ ನಾನು ಮೀಸಲಿಡ್ತೇನೆ ಸುಮಾರು ಮುಂದೆ ಮೂವತ್ತೊಂದು ಶ್ಲೋಕ ಅರ್ಚನೆಗೆ ಸಂಬಂಧಪಟ್ಟಂತೆ ಬರುವಂತದ್ದು ಅದರ ಮಹತ್ವವನ್ನ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ ಅರ್ಚನೆ ಸಾಮಾನ್ಯವಾದದ್ದಲ್ಲ ನಮ್ಗೆ ಅರ್ಚನೆ ಅಂದ್ರೆ ಬರೀ ಹೂವು ದೇವರಿಗೆ ಏರಿಸುವುದು ತುಳಸಿ ಏರಿಸುವುದು ಇದೊಂದೇ ಅರ್ಚನೆ ಅಂತ ಅನ್ಕೊಂಡಿದೀವಿ ನಾವು ನಮ್ಮ ಬದುಕಿನ ಪ್ರತಿಯೊಂದು ಕಾರ್ಯವನ್ನು ಕೂಡ ಅವನಲ್ಲಿ ಸಮರ್ಪಿಸುವಾಗ ಇದು ಭಗವಂತನಿಗಾಗಿ ಈಗ ಊಟ ಮಾಡುವಾಗ ಹಾಡು ಹೇಳ್ತಾರೆ ಹಾಡು ಹೇಳಿ ಭೋಜನ ಕಾಲೇ ಗೋವಿಂದ ನಾಮಸ್ಮರಣ ಗೋವಿಂದ ಅಂತಾರೆ ಅದೊಂದು ಅರ್ಚನೆ ಆ ನಾಮಸ್ಮರಣೆಯಿಂದ ದೇವರಿಗೊಂದು ಅರ್ಚನೆ ಮಾಡಿದ್ದು ಹಾಗೆಯೇ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆ ಊಟ ಮಾಡುವಾಗ ಓಟ ಓಟ ಓಡಾಡುವಾಗ ಅಥವಾ ಇನ್ನೇನೋ ನಮಗೆ ಬಹಳ ಇಷ್ಟವಾದ ನಮಗೆ ವೈಯಕ್ತಿಕವಾದ ಸೌಖ್ಯ ಕೊಡುತ್ತೆ ಅಂತ ಅನ್ನೋದನ್ನೇ ಚಿಂತಿಸುವಾಗಲೂ ನಾಮಸ್ಮರಣೆ ಮಾಡುತ್ತಾ ಇದು ದೇವರಿಗೆ ನಾನು ಅರ್ಚನೆಯ ರೂಪದಲ್ಲಿ ಸಮರ್ಪಿಸ್ತಾ ಇದ್ದೇನೆ ಅಂತ ಭಾವಿಸಬೇಕಾದದ್ದು ಅಂತ ಹೀಗೆ ಅರ್ಚನೆಯ ಮಹತ್ವವನ್ನ ಹೇಳಿದ್ದಾರೆ ಮತ್ತೆ ಮುಂದೆ ಆ ಸರ್ತಿ ಅರ್ಚನೆಯ ಮಹಾ ವಿಷಯವನ್ನ ಹೇಳ್ತಾ ಅದೇನೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ ಮತ್ತೆ ಅದನ್ನ ನಾಳೆಯ ಚಿಂತನೆ ನೋಡೋಣ ಶ್ರೀ ಹರಿಪ್ರಿಯತ ಕೃಷ್ಣ ಅರ್ಪಣಮಸ್ತು